ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಧನಸ್ಸು ರಾಶಿಯವರ ಶ್ರೀ ಶೋಭಕೃತ ನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ನ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಶ್ರೀ ಶೋಭಕೃತ ನಾಮ ಸಂವತ್ಸರದಲ್ಲಿ ಧನಸ್ಸು ರಾಶಿಯವರ ಫಲಾನುಫಲಗಳನ್ನು ನೋಡೋಣ ಮೊದಲನೆಯದಾಗಿ ಆದಾಯ ವ್ಯಯಾದಿಗಳು ಯಾವ ರೀತಿಯಾಗಿದೆ ಆದಾಯ 8 ಇದ್ದರೆ ವ್ಯಯ 11 ಆರೋಗ್ಯ 6 ಅನಾರೋಗ್ಯ 6 ಎರಡು ಸಹ ಸಮಾನಾಂತರವಾಗಿಯೇ ಇರತಕ್ಕಂಥದ್ದು ರಾಜಪೂಜಾ 0 ರಾಜ ಕೋಪ 5 ಒಂದಿಷ್ಟು ಎಲ್ಲೋ ಒಂದು ಕಡೆ ಅಪನಿಂದನೆಗಳು ಆರೋಪಗಳು ಬರೋ ಸಾಧ್ಯತೆಗಳು ಜಾಗ್ರತೆ ಸುಖ 6 ದುಃಖ 3 ಇರತಕ್ಕಂತಹ ಒಂದು ವರ್ಷವಾಗಿರುತ್ತೆ ಸೋ ಹಾಗಾಗಿ ಜಾಗ್ರತೆಯಾಗಿರತಕ್ಕಂತಹದ್ದು ತುಂಬಾನೇ ಒಳ್ಳೆಯದು ಧನಸ್ಸು ರಾಶಿಯವರು ವೀಕ್ಷಕರು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಏನಪ್ಪಾ ವಿಚಾರ ಪ್ರಥಮವಾಗಿನೇ ಅಂತಂದ್ರೆ ಇದು ಕೇವಲ ಗೋಚಾರದ ಸೂಚ್ಯ ಫಲಗಳೇ ಹೊರತು ಧನಸ್ಸು ರಾಶಿಯಲ್ಲಿ ಹುಟ್ಟಿದಂತವರ ಎಲ್ಲರ ಜೀವನದ ಭವಿಷ್ಯ ಆಗಿರೋದಕ್ಕೆ ಸಾಧ್ಯವಾಗಲ್ಲ ಯಾಕಂದ್ರೆ ಗೋಚಾರವೇ ಬೇರೆ ಜಾತಕದ ಫಲವೇ ಬೇರೆ ಸೋ ಹಾಗಾಗಿ ಗೋಚಾರದ ಫಲವನ್ನು ನಾನು ಇಲ್ಲಿ ಹೇಳ್ತಾ ಇರೋದು ನಿಮ್ಮ ನಿಮ್ಮ ಜಾತಕದ ಫಲವಲ್ಲ ನಿಮ್ಮ ನಿಮ್ಮ ಜಾತಕದ ಫಲಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನೀವು ಜಾತಕದ ಒಂದು ಅನುಸಾರವಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ ಸೋ ನಿಮ್ಮ ನಿಮ್ಮ ಜಾತಕಗಳನ್ನು ತೋರಿಸ್ಕೊಂಡ ಸಂದರ್ಭದಲ್ಲಿ ನಿಮಗೆ ಎಷ್ಟು ಒಳ್ಳೆಯದಿದೆ ಎಷ್ಟು ಕೆಟ್ಟದ್ದಿದೆ ಏನು ನಡೀತಿದೆ ಏನು ನಡೆಯೋದಕ್ಕೆ ಸಾಧ್ಯವಾಗಲ್ಲ ಅನ್ನೋದನ್ನು ನೂರಕ್ಕೆ ನೂರರಷ್ಟು ತಿಳ್ಕೊಳ್ಳುವಂತಹ ಅವಕಾಶಗಳು ಇರುತ್ತವೆ ಸೋ ಹಾಗಾಗಿ ಈ ಒಂದು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ ರೀತಿಯಾದಂತಹ ಗೋಚಾರದ ಫಲ ಇದೆ ಅಂತ ನೋಡೋಣ ಮೊದಲನೇದಾಗಿ ಗೋಚಾರದ ಫಲಗಳನ್ನು ನಿರ್ಣಯ ಮಾಡುವ ಸಂದರ್ಭದಲ್ಲಿ ತುಂಬ ದೀರ್ಘಕಾಲವಾಗಿ ಫಲವನ್ನು ಕೊಡ್ತಕ್ಕಂತಹ ಒಂದು ಗ್ರಹಗಳನ್ನು ನಾವು ಲೆಕ್ಕ ಮಾಡ್ತೀವಿ ಶನಿಯಾಗಿರಲಿ ಗುರುವಾಗಿರಲಿ ರಾಹುಕೇತುಗಳಾಗಿರಲಿ ಈ ವರ್ಷದಲ್ಲಿ ಈ ಎಲ್ಲ ಗ್ರಹಗಳ ಬದಲಾವಣೆಗಳು ಅಂದರೆ ಶನಿ ಈಗಾಗಲೇ ಶುಭಕೃತದಲ್ಲೇ ಬದಲಾವಣೆಯಾಗಿರ್ತಾನೆ ಶೋಭಕೃತನಲ್ಲಿ ಬದಲಾವಣೆ ಆಗೋದಿಲ್ಲ ಈ ಶೋಭಕೃತ ನಾಮ ಸಂವತ್ಸರದಲ್ಲಿ ಒಂದು ಗುರುವಾಗಿರಲಿ ಅದೇ ರೀತಿಯಾಗಿ ರಾಹುಕೇತುಗಳ ಬದಲಾವಣೆ ತುಂಬ ಇರೋದ್ರಿಂದ ಹೇಗಿದೆ ಧನಸ್ಸು ರಾಶಿಯವರಿಗೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ತುಂಬ ರಾಜಯೋಗ ಶುರುವಾಗಿದ್ದಾಗಿದೆ ಯಾವ್ಯಾವ ರೀತಿಯಾಗಿ ಅಂದರೆ ರಾಜಕೀಯ ನೇತಾರರಿಗೆ ಬಹಳ ಶುಭವಾಗುತ್ತೆ ರಾಜಕೀಯದಲ್ಲಿ ಇರತಕ್ಕಂಥವರಿಗೆ ಅದರಲ್ಲೂ ಸಹ ಈ ವರ್ಷ ಎಲೆಕ್ಷನ್ ವರ್ಷ ಬೇರೆ ಆಗಿರೋದ್ರಿಂದ ಶ್ರೀ ಶೋಭಕೃತ ನಾಮ ಸಂವತ್ಸರದಲ್ಲಿ ಯಾರು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ರಾಜಕಾರಣಿಗಳಿದ್ದೀರೋ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜಕಾರಣಿಗಳಿಗೂ ಬಹಳ ಶುಭವಿರತಕ್ಕಂಥದ್ದು ಮಿಥುನ ರಾಶಿಯಲ್ಲೂ ಮೀನ ರಾಶಿಯಲ್ಲೂ ಹುಟ್ಟಿರ್ತಕ್ಕಂತಹ ರಾಜಕಾರಣಿಗಳಿಗೆ ಬಹಳ ಶುಭಯೋಗಗಳು ಇದೆ ಸೊ ಹಾಗಾಗಿ ಈ ಒಂದು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ರಾಜಕಾರಣಿಗಳಿಗೆ ಏನು ಅಧಿಕಾರಗಳನ್ನು ಕಳ್ಕೊಂಡಿರ್ತೀರಿ ಅಧಿಕಾರಗಳು ಪ್ರಾಪ್ತಿಯಾಗತಕ್ಕಂತಹದ್ದು ಒಂದು ಒಳ್ಳೆ ಸುಯೋಗ ಅಯ್ಯೋ ರಾಜಕಾರಣಿಗಳ ಕತೆ ಬಿಡ್ರಿ ನಮ್ಮ ಜೀವನದ ಪರಿಸ್ಥಿತಿ ನೋಡೋಣ ಅಂತ ಅಂದ್ಕೊಳ್ಬಹುದು ಅಂದರೆ ನಮ್ಮನ್ನು ಆಳುವಂಥವ್ರು ಸರಿಯಾಗಿದ್ದರೆ ನಮ್ಮ ಜೀವನಗಳು ಚೆನ್ನಾಗಿರುತ್ತವೆ ಆಳೋ ರಾಜ ಸರಿಯಿಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂತಹ ಪ್ರಜೆಗಳ ಬದುಕು ಹಾದ್ರ ಅನ್ನಿಸ್ಕೊಳ್ಳುತ್ತೆ ಮೊದಲು ರಾಜ ಚೆನ್ನಾಗಿರಬೇಕು ನಮ್ಮನ್ನು ಆಳುವಂಥವನು ಚೆನ್ನಾಗಿರಬೇಕು ಹಾಗಾಗಿ ಅವಂಥವನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೈನಲ್ಲಿದೆ ಒಳ್ಳೊಳ್ಳೆ ಜನರಿಗೆ ಓಟ್ ಹಾಕಿ ಗೆಲ್ಲಿಸಿ ಅದರಿಂದ ನಿಮ್ಮ ಜೀವನ ಮುಂದಿನ ಪೀಳಿಗೆಗೂ ಸಹ ಒಳ್ಳೆ ರೀತಿಯಾಗಿ ಬದುಕೋದಕ್ಕೆ ಶುರು ಮಾಡಿಲಿ ಅಂತ ಹೇಳಿ ಇದೊಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಇನ್ನು ಗುರುಗ್ರಹ ಬದಲಾವಣೆ 22ನೇ ತಾರೀಕು 4ನೇ ತಿಂಗಳು 2022ರಲ್ಲಿ ಆಗುತ್ತೆ ಅದರ ಸಂಪೂರ್ಣ ಆಶೀರ್ವಾದ ನಿಮಗೆ ಪಂಚಮ ಸ್ಥಾನಕ್ಕೆ ಬಂದು ರಾಹುವಿನ ಜೊತೆಗೆ ಸೇರಿ ಚಾಂಡಾಲ ಯೋಗ ಉತ್ಪತ್ತಿಯಾದರೂ ಸಹ ಅತ್ಯುತ್ತಮವಾದಂತಹ ಶುಭ ಫಲಗಳನ್ನು ಕೇಳೋದೇ ಬೇಡ ಹಿಂಡು ಹಿಪ್ಪೆಕಾಯಾಗಿ ಹೋಗಿತ್ತು ಬದುಕು ಯಾರದ್ದು ಧನಸ್ಸು ರಾಶಿಯವರದ್ದಂತೂ 7.5 ವರ್ಷ ಸಾಡೆ ಸಾತಿದ್ರೆ ಇವ್ರಿಗೆ 8 ವರ್ಷದ ಸಾಡೆ ಸಾತು
ಮಧ್ಯದಲ್ಲಿ ಈ ವಕ್ರೀಗತನಾಗಿ ಬೇರೆ ಬಂದು 2022 ಜುಲೈನಲ್ಲಿ ವಕ್ರೀಗತನಾಗಿ ಬೇರೆ ಬಂದು ಇನ್ನೊಂದಷ್ಟು ಹಿಂಸೆ ಅಲ್ಲೊಂದು ಅರ್ಧ ವರ್ಷ ಕಳೆದೇ ಹೋಯಿತು. ಎಷ್ಟು ಹಿಂಸೆ ಎಷ್ಟು ಯಾತನೆ ಪಟ್ಟದ್ದು ಧನುಸ್ಸು ರಾಶಿಯವರು. ಸಾಡೇ ಸಾತಿಗೆ ಸಿಕ್ಕಾಕೊಂಡು ಹಲವು ಜನರು ಹೇಳಬಹುದು ಚೆನ್ನಾಗಿ ಸಾಡೇ ಸಾತ ಆದರು ಇದು ಅಂತ. ಬಟ್ ಆದರೆ ಅನುಭವಿಸಿರುವಂಥವ್ರಿಗೆ ಗೊತ್ತಿರುತ್ತೆ ನಾನು ತೀರಾ ಸಾಡೇ ಸಾತ್ ವಿಚಾರವನ್ನು ತೆಗೆದೂ ಹಾಕೋದಕ್ಕೆ ಸಾಧ್ಯವಿಲ್ಲ, ಅದೇ ರೀತಿಯಾಗಿ ತಲೆ ಮೇಲೆ ಕೂಡಿಸ್ಕೊಳ್ಳೋದಕ್ಕೂ ಸಾಧ್ಯವಾಗಲ್ಲ. ನಿಮ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಶನಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಅಷ್ಟಕ ವರ್ಗದಲ್ಲಿ ಒಳ್ಳೊಳ್ಳೆ ಅಂಕಗಳು ಬಂದಿದ್ರೆ ಏನು ತೊಂದರೆ ಇರೋದಿಲ್ಲ. ಆದರೆ ಕೆಲವೊಮ್ಮೆ ಅನುಭವಿಸಿದ್ದಾರಲ್ಲ ಕಷ್ಟಗಳು ಎಷ್ಟೋ ಜನ, ಎಷ್ಟೋ ಜನ ಸುಖವನ್ನೂ ಅನುಭವಿಸಿದ್ದಾರೆ. ಅನುಭವಿಸಿರುವಂಥವ್ರಿಗೆ ಮಾತ್ರವೇ ಗೊತ್ತಿರುತ್ತೆ ಹೊರತು ಕಷ್ಟವಾಗಲಿ ಸುಖವಾಗಲಿ ಕೂತ್ಕೊಂಡು ನೋಡೋರ್ಗೆ ಏನು ಮಾಡಬೇಕು. ಈಗ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ, ಕಮೆಂಟ್ ಮಾಡೋರೆಲ್ಲ ಅವ್ರು ಯಾರು ಬಂದು ನಮ್ಮ ಬದುಕಿಗಾಗಲ್ಲ, ಅವ್ರಿಗೆ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ, ಕೇಳಿಸ್ಕೊಂಡಿರ್ತಾರೆ ಅಥವಾ ತಮ್ಮನೇಲಿ ನೋಡಿರ್ತಾರೆ ಅದರಲ್ಲೇ ಏನೋ ಒಂದು ಮಾತಾಡಿರ್ತಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ ಅದೇನೋ ಗೊತ್ತಿದೆಯಲ್ಲ, ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ, ಒಂದು ಗಣಿತದ ಗೊತ್ತಿರಲ್ಲ, ಕುಡಿಯೋದು ಕಳೆಯೋದು ಗುಣಿಸೋದು ಬಾಗಿಸೋದು ಗೊತ್ತಿರಲ್ಲ, ಅಂಥವ್ರಿಗೆ ಜ್ಯೋತಿಷ್ಯದ ಜ್ಞಾನವೂ ಸಹ ಇರೋದಿಲ್ಲ. ತುಂಬ ಗಣಿತಶಾಸ್ತ್ರವನ್ನು ಆಧರಿಸ್ತಿರ್ತಕ್ಕಂಥದ್ದು ಜ್ಯೋತಿಷ್ಯ. ಸೊ ಹಾಗಾಗಿ ಗಣಿತ ಇಟ್ಕೊಂಡ್ರೆ ಗ್ರಹಗಳು ಇಂಥ ತಾರೀಕು ವಕ್ರವಾಗುತ್ತವೆ, ಇಷ್ಟು ಡಿಗ್ರಿಯಲ್ಲಿದೆ ಭೂಮಿ, ಇಷ್ಟು ಡಿಗ್ರಿಯಲ್ಲಿ ಡಿಗ್ರಿ ವೈಸ್ ಅಫ್ಮರಿಸ್ತನಲ್ಲಿ ಕೊಡುವಂತಹದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ಸೊ ಹಾಗಾಗಿ ಅದರ ಬಗ್ಗೆ ಆಳ ಅರಿವು ತಿಳ್ಕೊಂಡಿರಿ. ಇನ್ನು 5ನೇ ಮನೆಗೆ ಗುರು ಪ್ರವೇಶ ಮಾಡಿದ ಸಂದರ್ಭದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂತಹ ಆರೋಗ್ಯ ವೃದ್ಧಿಯನ್ನು ಕೊಡ್ತಾನೆ, ರಾಜದರ್ಶನವನ್ನು ಮಾಡಿಸ್ತಕ್ಕಂಥದ್ದು, ರಾಜಕೀಯದಲ್ಲಿ ಪ್ರಗತಿಯನ್ನು ಕೊಡ್ತಕ್ಕಂಥದ್ದು, ಕೀರ್ತಿ ಗೌರವಗಳು ಜಾಸ್ತಿ ಆಗುವಂತಹದ್ದು, ಶುಭ ರೀತಿಯಾದಂತಹ ಸಂತಾನ ಉತ್ಪತ್ತಿ ಆಗುವಂತಹದ್ದು, ವಿವಾಹದ ಕಾರ್ಯಗಳು ನಡೆಯುವಂತಹದ್ದು ಆಗತ್ತೆ. ಅದೇ ರೀತಿಯಾಗಿ ಇಚ್ಛೆ ಪಟ್ಟಂತಹ ಕಾರ್ಯ ಸಿದ್ಧಿಗಳು ಆಗತಕ್ಕಂತಹದ್ದು ಧನಸ್ಸು ರಾಶಿಯವರಿಗೆ ಇದೆ, ಗುರುಬಲದಿಂದ ಸಿಗುತ್ತೆ. ಸೊ ಹಾಗಾಗಿ ಈ ಗುರುಬಲವು ನಿಮಗೆ ತುಂಬ ಅನುಕೂಲಗಳನ್ನು ಉತ್ಪತ್ತಿ ಮಾಡಿಕೊಡುತ್ತೆ. ಗುರುವಿನ ಆಶೀರ್ವಾದ ಸಿಕ್ಕಿದ್ದಾಯಿತು. ಇನ್ನು ಶನೇಶ್ವರ ಸ್ವಾಮಿಯು ಅವನ ಅನುಗ್ರಹವನ್ನು ಯಾವ ರೀತಿಯಾಗಿ ಧನಸ್ಸು ರಾಶಿಯವರಿಗೆ ಕೊಡ್ತಾನೆ ಅಲ್ವಾ. ಹೋಗಿತ್ತು ಜೀವನ, ಸತ್ತು ಬದುಕಿದ್ರು ಈ ಸಾಡೇ ಸಾತಿನ ಸಂದರ್ಭದಲ್ಲಿ ಕೆಲವರು ಅಂತೂ ಬೇಡವೇ ಬೇಡ ಗುರುಗಳೇ ಸತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಆದರೆ ಸಾಯಕ್ಕೆ ಕೊಡಲ್ಲ, ಬದುಕು ಏನು ಅಂತ ತೋರಿಸ್ತಾನೆ, ಸುತ್ತಮುತ್ತಲಿನ ಇರುವಂತಹ ಜನಗಳು ಯಾವ ರೀತಿಯಾಗಿ ಅಂತ ತೋರಿಸ್ತಾನೆ. ನಿಮ್ಮನ್ನು ನೀವು ನಂಬಿರುವಂತಹ ಜನರ ದುರ್ಬುದ್ಧಿಗಳೇನು ಒಳ್ಳೆ ಬುದ್ಧಿಗಳೇನು ಅನ್ನುವಂಥದ್ದನ್ನು ತೋರಿಸ್ತಾನೆ. ಸೊ ಹಾಗಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿ, ಅದರಿಂದ ಅನುಕೂಲಗಳು ಅನಾನುಕೂಲಗಳು ಏನು ಅನ್ನೋದನ್ನು ಗಮನಿಸಿ. ಒಟ್ಟಾರೆಯಾಗಿ ಈ ಒಂದು ಶನಿ 3ನೇ ಮನೆಗೆ ಪ್ರವೇಶ ಮಾಡಿ ತುಂಬ ಅನುಕೂಲಗಳನ್ನು ಸೃಷ್ಟಿ ಮಾಡಿಕೊಡ್ತಾನೆ. ಯಾವ ರೀತಿಯಾಗಿ ಅಂದರೆ ಯತ್ನ ಕಾರ್ಯಗಳಲ್ಲಿ ಯಶಸ್ಸು, ಅಧಿಕಾರಗಳನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹದ್ದು, ಸ್ತ್ರೀಭೋಗ ಸುಖಭೋಗಗಳನ್ನು ಕೊಡುವಂತಹದ್ದು, ಒಳ್ಳೆ ಮಕ್ಕಳ ಜನನವಾಗತಕ್ಕಂತಹದ್ದು, ಗರ್ಭಿಣಿಯರ ಸ್ತ್ರೀಯರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಎಷ್ಟೋ ಬಾರಿ ಕ್ರಿಟಿಕಲ್ ಆಗಿರ್ತಕ್ಕಂತಹ ಒಂದು ಸನ್ನಿವೇಶಗಳು ಆಗಿದ್ರೂ ಡೆಲಿವರಿ ಟೈಮ್ನಲ್ಲಿ ಒಂದು ರೀತಿ ತುಂಬ ಚೆನ್ನಾಗಿ ಬೇಗ ಹೆರಿಗೆ ಆಗುವಂಥದ್ದು. ಬಟ್ ಆದರೆ ಈಗಿನ ಕಾಲದಲ್ಲಿ ತುಂಬ ಬೇಜಾರಾಗತ್ತೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳ್ಬೇಕಾದ ಸಂದರ್ಭದಲ್ಲಿ, ನಾರ್ಮಲ್ ಡೆಲಿವರಿಗಳನ್ನೂ ಸಹ ಇವರು ನೋವು ತಡೆಯೋದಿಲ್ಲ ಅಂತ ಹೇಳಿ ಸಿಸೇರಿಯನ್ ಮಾಡ್ತಾರೆ, ಹೊಟ್ಟೆ ಕುಯ್ಯೋದು ಮಗು ಎತ್ತೋದು, ಈ ರೀತಿ ಪರಿಸ್ಥಿತಿ ಆಗಿಬಿಟ್ಟಿದೆ. ನಾರ್ಮಲ್ ಆಗುವಂತಹ ಡೆಲಿವರಿಗಳು ತುಂಬಾ ಮುಖ್ಯ. ಸೊ ಅನಸ್ತೇಷಿಯಾ ಕೊಡ್ತಾರೆ, ಆ ಅನಸ್ತೇಷಿಯಿಂದ 35 ದಾಟ್ತಾ ಇದ್ದ ಹಾಗೆ ಬೆನ್ಮೂಳೆನಲ್ಲಿ ಶಕ್ತಿ ಇರೋದಿಲ್ಲ ಹೆಂಗಸರಿಗೆ, ಮತ್ತೆ ಡಾಕ್ಟರ್ ಹತ್ರ ಹೋಗು. ಸ್ವಾಮಿಗಳೇ ನನಗೆ ಕೈ ನೋವು ಕಾಲು ನೋವು ಸೊಂಟ ನೋವು, ಯಾಕಮ್ಮ ಸಿಸೇರಿಯನ್ ನಮ್ಮ ಮಕ್ಕಳು ಎತ್ತಿದ್ದು, ಸಿಸೇರಿಯನ್ ಹೆತ್ತ ಮೇಲೆ ಏನು ಮಾಡೋಕ್ಕಾಗಲ್ಲ, ಲೈಫ್ ಲಾಂಗ್ ಅನುಭವಿಸಲೇಬೇಕು. ಆ ಮಗುವನ್ನು ಆ ಮಗು ಬರುವಂತಹ ದಾರಿ ಆ ಯೂಟ್ರಸ್ ವೇ ಏನಿರುತ್ತೆ ಅಲ್ಲಿಂದ ಮಗು ಉತ್ಪತ್ತಿಯಾದಾಗ ಸಹಜವಾಗಿಯೇ ಅದಕ್ಕೆ ರೋಗ ನಿರೋಧಕ ಶಕ್ತಿಯು ಜಾಸ್ತಿ ಆಗ್ತದೆ. ನೀವು ಅನ್ಯ ಮಾರ್ಗದಲ್ಲಿ ತೆಗೆದಂತಹ ಸಂದರ್ಭದಲ್ಲಿ ತುಂಬ ಕಷ್ಟಗಳನ್ನು ಕೆಲವೊಮ್ಮೆ ಅನುಭವಿಸಬೇಕಾಗತ್ತೆ. ಆದರೂ ಸಹ ತುಂಬ ಜನ ತಿಳ್ಕೊಂಡಿರೋರು ಒಂದು ಮಾತು ಹೇಳ್ತಾರೆ, ಸ್ವಾಮಿ ಹೊಟ್ಟೆ ಕೊಯ್ದು ಮಗುನ ಎತ್ಬಿಡ್ತಾರೆ ಅಂತ ಹೇಳ್ತಾರೆ, ಕೃಷ್ಣನು ಅದೇ ರೀತಿಯಾಗಲ್ವಾ ತೆಗೆದಿದ್ದು ಅಂತ ಕೇಳ್ತಾರೆ. ಹೌದು, ಕೃಷ್ಣ ಪರಮಾತ್ಮನು ಸಹ ಸಿಸೇರಿಯನ್ ಡೆಲಿವರಿ ಮುಖಾಂತರ ಹುಟ್ಟದ್ದು ಅಂತ
ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹಲವಾರು ಜನಕ್ಕೆ ಗೊತ್ತು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಇವತ್ತಿಗೂ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ನಾರ್ತ್ ಇಂಡಿಯಾನಲ್ಲಿ ಸೌತೆಕಾಯಿಯ ಒಳಗಡೆ ಕೃಷ್ಣನ ವಿಗ್ರಹವನ್ನಿಟ್ಟು ಆ ಸೌತೆಕಾಯಿನ ಕೊಯ್ದು ಅಥವಾ ಹೊಡೆದು ತೆಗೆಯುವಂಥ ಪದ್ಧತಿ ಇವತ್ತಿಗೂ ಯಾಕೆ ಮಾಡ್ಕೊಂಡು ಬರ್ತಾರೆ ಅಂದರೆ, ಕೃಷ್ಣ ಪರಮಾತ್ಮ ಸೆಸೇರಿಯನ್ ಡೆಲಿವರಿ ಮುಖಾಂತರ ಬಂದ ಅಂತ. ಅದಕ್ಕೆ ಸಾಕ್ಷಿಯನ್ನು ಸಹ ನಾವು ಎಲ್ಲಿ ನೋಡಬಹುದಪ್ಪ ಅಂತ ಹೇಳಿದ್ರೆ, ಕಾಂಬೋಡಿಯಾದ ಆಂಗೋರ್ ವಾಟ್ ಅನ್ನುವಂತಹ ದೇವಸ್ಥಾನದಲ್ಲಿ, ಆಂಗೋರ್ ವಾಟರ್ ದೇವಸ್ಥಾನದಲ್ಲಿ ಇವತ್ತಿಗೂ ಆ ದೇವಕಿಯ ವಿಗ್ರಹ ಏನು ಕೆತ್ತಿದ್ದಾರೆ, ಈ ಹೊಕ್ಕಳಿನ ಕೆಳಭಾಗದಲ್ಲಿ ಕೊಯ್ದಿರುವಂತಹ ಮಾರ್ಕನ್ನು ಆ ಸ್ಥಪತಿ ಕೆತ್ತಿದ್ದಾನೆ. ಅಂದರೆ ಎಷ್ಟು ಚಾಕಚಕ್ಯತೆ, ನೈಪುಣ್ಯತೆ. ಸಿಸೇರಿಯನ್ ಎಲ್ಲ ನೆನ್ನೆ ಮೊನ್ನೆ ಬಂದಿದ್ದು ಅಂತ ಅಂದ್ಕೊಂಡಿದ್ದಾರೆ. ಶುಶ್ರೂತರಿಂದರೇ ಬಂದಿರತಕ್ಕಂಥದ್ದು. ಸರ್ಜರಿಗಳನ್ನು ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೆ ಒಂದು ಶುಶ್ರೂಷ ಮಹರ್ಷಿಗಳು, ಶುಶ್ರೂತರು. ಅವರುಗಳು ಎಂತಹ ಕಾಸ್ಮೆಟಿಕ್ ಸರ್ಜರಿಗಳನ್ನೆಲ್ಲ ಮಾಡಿದ್ದಾರೆ, ಕುರೂಪವಾಗಿದ್ದವರನ್ನೆಲ್ಲ ಚೆನ್ನಾಗಿ ಮಾಡುವಂತಹ ವಿದ್ಯೆಗಳೆಲ್ಲ ಅವರಿಗೆ ಗೊತ್ತಿತ್ತು. ಅದನ್ನು ಕಲ್ಲು ಬಂದರು, ಇಲ್ಲಿ ಕಲ್ತ್ಕೊಂಡ್ರು. ನಮ್ಮವರೇನಿಲ್ಲ, ಬಂದವ್ರಿಗೆಲ್ಲ ಹೇಳ್ಕೊಡು ಹೇಳ್ಕೊಟ್ರು. ಅವರು ನಾನೇ ಕಂಡು ಹಿಡ್ಕೊಂಡಿದ್ದು ಅಂತ ಪೇಟೆಂಟ್ ಅಂಟಿಸ್ಕೊಂಡು ಇವತ್ತು ಓಡಾಡ್ತಿದ್ದಾರೆ. ನಮ್ಮದು ಅಂತ ಹೇಳ್ಕೊಳಕ್ಕೆ ಯಾವುದೇ ಗತಿ ಇಲ್ಲದ ಪರಿಸ್ಥಿತಿ ಹೀಗೆ ಆಗೋಗ್ಬಿಟ್ಟಿದೆ. ಅದೆಲ್ಲ ಬೇರೆ ಬೇರೆ ವಿಚಾರ. ಶನಿಯ ಸಂಪೂರ್ಣ ಅನುಗ್ರಹ ಸಿಕ್ಕಿದೆ, ತುಂಬ ಚೆನ್ನಾಗಿರುತ್ತೆ, ನೀವು ಯೋಚನೆ ಮಾಡುವಂಥದ್ದೇ ಬೇಡ. ಇನ್ನು ರಾಹುಕೇತುಗಳ ಪ್ರಭಾವವನ್ನು ಗಮನಿಸಿದಾಗ, ಐದನೇ ಮನೆಯಲ್ಲಿ ರಾಹು ಇದ್ದು ಗುರು ಪ್ರವೇಶ ಮಾಡಿಕೊಂಡಿದ್ದಾನೆ, ಗುರು ರಾಹುವನ್ನು ಕಂಟ್ರೋಲ್ ಮಾಡ್ತಾನೆ, ಲಾಭಗಳಿಗೇನು ಕೊರತೆ ಆಗೋದಿಲ್ಲ. ಒಂದು ಹನ್ನೊಂದನೇ ಮನೆಯಲ್ಲೇ ಕೇತು ಸಹ ಇರೋದರಿಂದ ಧನಸ್ಸು ರಾಶಿಯವರಿಗೆ ಹಣದ ಸುರಿಮಳೆಯೋ ಸುರಿಮಳೆ, ಇನ್ನು ಮುಂದಕ್ಕೆ ಅನುಕೂಲಗಳ ಪ್ರಾಪ್ತಿಯೋ ಅನುಕೂಲಗಳ ಪ್ರಾಪ್ತಿ ಎಲ್ಲವೂ ಸಹ ನಿಮಗೆ ಚೆನ್ನಾಗಿ ಆಗ್ತಕ್ಕಂಥದ್ದು ಆಗುತ್ತೆ. ಒಟ್ಟಾರೆಯಾಗಿ ಅದು ಅಲ್ಲದೆ ಈ ರಾಹುಕೇತುಗಳ ಬದಲಾವಣೆಯಿಂದ ಒಂದು ಸಣ್ಣ ಸಣ್ಣ ಮಟ್ಟಕ್ಕೆ ಒಂದಿಷ್ಟು ಮನೆಯಲ್ಲಿ ಅಶಾಂತಿ ಉತ್ಪತ್ತಿ ಆಗ್ತಕ್ಕಂಥದ್ದು, ಅದು ಯಾವಾಗ, ಅಕ್ಟೋಬರ್ನ 30ನೇ ತಾರೀಕಿನ ನಂತರದಲ್ಲಿ ಸಣ್ಣ ಪುಟ್ಟದಾಗಿ ತಾಯಿಯ ಅನಾರೋಗ್ಯದಿಂದ ಮನಸ್ಸಿಗೆ ನೆಮ್ಮದಿ ಹಾಳಾಗ್ತಕ್ಕಂಥದ್ದು. ನಮ್ಮನ್ನು ಹೆತ್ತು ಹೊತ್ತು ಸಾಕಿದಂತಹ ಆ ಮಾತೃ ದೇವಿ, ಆಕೆಯ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ನೋಡಿ, ಮಕ್ಕಳು ಏನು ಕೊಡಬಹುದು ತಾಯಿಗೆ? ತಂದೇನ್ ಮೀರಿಸಿದ ಮಗ ಅನ್ನುವಂಥದ್ದು ಇತಿಹಾಸದಲ್ಲಿ ಇದೆ, ರಾಜಕಾರಣಗಳಲ್ಲಿ ಇದೆ, ರಾಜತಂತ್ರತೆಯಲ್ಲಿ ಇದೆ. ಏ, ಅವರಪ್ಪನಿಗಿಂತ ತುಂಬ ಚೆನ್ನಾದ ಆಳ್ವಿಕೆ ಅಂತ. ತಾಯಿನ ಮೀರಿಸಿದ ಮಕ್ಕಳು ಯಾಕೋ ಇದುವರೆಗೂ ಬರಲಿಲ್ಲ. ಅವಳಷ್ಟು ಪ್ರೀತಿ, ಅಪ್ಯಾಯತೆ, ಒಂದು ಬಾಂಡಿಂಗ್, ಮಕ್ಕಳನ್ನು ನೋಡ್ಕೊಳ್ತಕ್ಕಂಥದ್ದು. ಏನು ಕೊಡ್ತಾರೆ ಮಕ್ಕಳು ಕೊನೆಗೆ? ಬದುಕಿರೋವರೆಗೂ ಹೊಟ್ಟೆಗೆ ಬೆಂಕಿ ಹಾಕ್ತಾರೆ, ಸತ್ತ ಮೇಲೆ ಚಿತೆಗೆ ಬೆಂಕಿ ಹಾಕಿ ಸುಡ್ತಾರೆ. ತಾಯಿಗೆ ಸಿಗೋದು ಬೆಂಕಿಯ ಶಾಖವೇ. ಪ್ರತಿ ತಾಯಿಗೂ ಅಷ್ಟೇ, ಪ್ರತಿ ಹೆಂಗಸರು ಅಷ್ಟೇ. ಹುಟ್ಟಿದಾಗ ತಂದೆ ಮನೆಯಲ್ಲಿ ಜೀತ ಮಾಡ್ತಿರ್ತಾರೆ, ಮದುವೆ ಆದ ನಂತರದಲ್ಲಿ ಗಂಡನ ಮನೇಲಿ ಜೀತಕ್ಕೆ ಹೋಗ್ತಾರೆ, ಬೇರೆ ಇನ್ನೇನಿಲ್ಲ, ಸ್ವಂತ ಬದುಕನ್ನೋದಿಲ್ಲ. ಅದಕ್ಕೆ ಅವಳು ಮೇಲ್ಸ್ಥಾನದಲ್ಲಿರ್ತಾಳೆ, ಅವಳನ್ನು ಮೀರಿಸೋಕೆ ಸಾಧ್ಯನೇ ಇಲ್ಲ. ಅವಳನ್ನು ಮೀರಿಸುವಂತಹ ಸೇವಕಿಯಾಗಲಿ, ಅವಳನ್ನು ಮೀರಿಸುವಂತಹ ಧೈರ್ಯಶಾಲಿಯಾಗಲಿ, ಅವಳನ್ನು ಮೀರಿಸುವಂತಹ, ಗೊತ್ತಿಲ್ಲ, ಪದಗಳು ಕೆಲವೊಮ್ಮೆ ಖಾಲಿ ಆಗೋಗುತ್ತೆ. ಅಂತಹ ಮಾತೃ, ಅದಕ್ಕೆ ಸ್ಕಾಂದ ಪುರಾಣದಲ್ಲೂ ಹೇಳುತ್ತೆ, ಸನ್ಯಾಸ ಪಡೆದುಕೊಂಡಂತಹ ಪುತ್ರನಿಗೆ ತಂದೆ ನಮಸ್ಕಾರ ಮಾಡಬಹುದು, ಸಾಷ್ಟಾಂಗ ನಮಸ್ಕಾರಗಳನ್ನು, ಪಾದ ನಮಸ್ಕಾರಗಳನ್ನು ಮಾಡಬಹುದು, ಅಭಿವಂದನೆಗಳನ್ನು ಮಾಡಬಹುದು. ಮಾತೃ ತಾಯಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಮಾಡಕೂಡದು, ಶಾಸ್ತ್ರ ವಿರುದ್ಧ. ಅಂದರೆ ಯಾವುದೇ ಬಂಧಗಳನ್ನು ಮೀರಿ ನಿಂತ್ಕೊಳ್ತಕ್ಕಂಥದ್ದು ಅಂದರೆ ಅದು ಸನ್ಯಾಸ ಧರ್ಮ. ಆದರೆ ಸನ್ಯಾಸ ಧರ್ಮವೂ ಸಹ ಆ ಮಾತೃಧರ್ಮದ ಒಳಗಡೆ ಕಟ್ಟುಬಿದ್ದಿರುತ್ತೆ. ತಾಯಿ ಯಾವತ್ತು ತಾಯಿನೇ, ಯಾಕೆಂದರೆ ರಕ್ತದ ಜೊತೆಗೆ ಅಂಟ್ಕೊಂಡು ಬರುತ್ತೆ, ಮಿಕ್ಕಿದ್ದೆಲ್ಲವೂ ಗುರುತು ಮಾಡ್ಕೊಳ್ತೀವಿ ಅಷ್ಟೇ. ಅವಳ ಗರ್ಭದಲ್ಲಿ ಅವಳ ರಕ್ತ, ಅವಳ ಮಾಂಸವನ್ನು ಉಪಯೋಗಿಸ್ಕೊಂಡು ಪಿಂಡವಾಗಿ ಹೊರಗೆ ಬರ್ತೀವಿ. ಆನಂತರವೇ ಬಂದ ನಂತರವೇ ಗೊತ್ತಾಗೋದು, ಇವನು ಅಪ್ಪ, ಈಕೆ ಅಜ್ಜಿ, ಈಕೆ ಅಣ್ಣ, ಇವತ್ತ ತಾತ. ರಕ್ತ ಸಂಬಂಧ ಅಂತಿರೋದು ಕೇವಲ ತಾಯಿಯೊಟ್ಟಿಗೆ ಮಾತ್ರನೇ ಹೊರತು ಬೇರೆ ಇನ್ನೊತ್ತಾಗಿನ ಯಾರಿಗೂ ಅಲ್ಲ. ತಾಯಿಯ ಆರೋಗ್ಯವನ್ನು ಗಮನಿಸಿ ಅವಳ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ತುಂಬಾ ಸಾಕಷ್ಟು ವಿಚಾರಗಳಿರ್ತವೆ. ಅದನ್ನು ಸ್ವಲ್ಪ ಕಡಿತ ಮಾಡ್ತಾ ಭಾವಾವೇಶಗಳನ್ನು ಎಲ್ಲರೂ ಕಂಟ್ರೋಲ್ ಮಾಡಿ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಪ್ರತಿಯೊಬ್ಬರು. ಹಾಗಂತ ತಂದೆನ ಬಿಟ್ಬಿಡಿ, ಒಡಹುಟ್ಟದವ್ರನ್ನ ಬಿಟ್ಬಿಡಿ, ಕಟ್ಕೊಂಡಿರೋರನ್ನ ಬಿಟ್ಬಿಡಿ ಅಂತ ಅಲ್ಲ. ಎಲ್ಲರನ್ನೂ ಚೆನ್ನಾಗೇ ನೋಡ್ಕೊಳ್ಳಿ,
ಅದರಲ್ಲಿ ತಾಯಿಗೆ ಸ್ವಲ್ಪ ಸಮಾನ ಗೌರವಗಳನ್ನು ಕೊಟ್ಟು ಕಾಪಾಡಿಕೊಳ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ. ವೈವಾಹಿಕ ಜೀವನ ಅಂತ ಬಂದಾಗ ತುಂಬ ದಿವಸಗಳಿಂದ ಮದುವೆಗೆ ಹುಡುಕ್ತಾ ಇದ್ದರೆ ಖಂಡಿತ ಮದುವೆ ಸೆಟ್ ಆಗ್ತಕ್ಕಂಥದ್ದು, ಪ್ರೇಮ ಸಾಫಲ್ಯಗಳು ಉಂಟಾಗ್ತಕ್ಕಂಥದ್ದು, ಮದುವೆ ಜೀವನ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ. ಲವ್ ಮಾಡ್ತಿರೋರ್ಗಂತೂ ರಾಜರ ಹಾಗೆ ಇರ್ತೀರಿ. ನಿಮ್ಮ ಪ್ರೀತಿಸಿದಂತಹ ರಾಜಕುಮಾರ ಕುದುರೆ ಹತ್ಕೊಂಡು ಬರ್ತಾನೆ, ಬಾರೇ ಹೋಗೋಣ ಮದುವೆ ಮಾಡ್ಕೊಳ್ಳೋಣ ಅಂತ ಕರೀತಾನೆ. ಹತ್ಕೊಂಡು ಹೋಗಿ ಕುದುರೆನ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂಥ ಸ್ತ್ರೀಯರು, ಅದೇ ರೀತಿಯಾಗಿ ನಿಮ್ಗೆ ಇಷ್ಟಪಟ್ಟಿರೋ ನಲ್ಲೆಯನ್ನು ನೀವು ಹಾರಿಸ್ಕೊಂಡು ಹೋಗ್ತೀರಿ. ಹಾರಿಸ್ಕೊಂಡು ಹೋಗ್ತೀರಿ ಅಂದರೆ ಒಂದು ಕೆಟ್ಟ ವಿಚಾರದಲ್ಲಿ ಅಂತಲ್ಲ, ಶುಭ ರೀತಿಯಲ್ಲಿ ಎಲ್ಲರನ್ನೂ ಒಪ್ಪಿಸಿ, ಮನೆಯವ್ರನ್ನೆಲ್ಲ ಒಪ್ಪಿಸಿ, ಆ ರೀತಿಯಾಗಿ ಚೆನ್ನಾಗಿ ಚೆನ್ನಾಗಿ ಬದುಕಿ. ದೊಡ್ಡವರು ಪ್ರೀತಿ ಮದುವೆ ಯಾಕೆ ಒಪ್ಕೊಳ್ಳೋಲ್ಲ ಕಡಿಮೆ ಅಂತಂದರೆ, ಪ್ರೀತಿ ಮಾಡ್ಬೇಕಾದ್ರೆ ಅಪ್ಪ ಅಮ್ಮನ ಮರ್ತು ಹೋಗ್ತಾರೆ, ಮದುವೆ ಆದಮೇಲೆ ಪ್ರೀತಿನ ಮರ್ತು ಹೋಗ್ತಾರೆ. ಇದೇ ಆಗಿರೋದು ಎಷ್ಟೊಂದು ಜನ ಲವ್ ಮ್ಯಾರೇಜ್ಗಳಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದೇ ಅಲ್ಲಿ. ಪ್ರೀತಿಸೋವರೆಗೂ ದೊಡ್ಡವ್ರು ಬೇಕಾಗಿಲ್ಲ, ಪ್ರೀತಿ ಆದಮೇಲೆ ಪ್ರೀ, ಮದುವೆ ಆದಮೇಲೆ ಪ್ರೀತಿ ಬೇಕಾಗಿರೋದಿಲ್ಲ. ಇಂತಹ ಒಂದು ಪುರುಷಾರ್ಥಕ್ಕೋಸ್ಕರವಾಗಿ ಯಾಕೆ ಈ ರೀತಿಯಾದಂತಹ ಮದುವೆಗಳನ್ನು ಮಾಡಿಕೊಳ್ಬೇಕು ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಒಳ್ಳೆಯ ರೀತಿಯಾದಂತಹ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಬರಲಿ. ಎಲ್ಲವೂ ವೃತ್ತಿರಂಗದಲ್ಲೋ ತುಂಬ ಚೆನ್ನಾಗಿದೆ. ಗಣಿಗಾರಿಕೆ ಮಾಡುವಂಥವ್ರಿಗೆ, ಜಲ್ಲಿ ಕ್ರಷರ್ಗಳನ್ನು ನಡೆಸುವಂಥವ್ರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಟ್ಯುಟೋರಿಯಲ್ಗಳನ್ನು ನಡೆಸುವಂಥವ್ರಿಗೆ, ಶಿಕ್ಷಕರುಗಳಿಗೆ, ಅಧ್ಯಾಪಕ ವೃಂದದವರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಬಹಳ ಶುಭವಾಗಿರ್ತಕ್ಕಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಡೆಸ್ತಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗಬೇಕು ಅಂದ್ಕೊಂಡಿರೋರಿಗೂ ಸಹ ಶುಭ ರೀತಿ. ಶೈಕ್ಷಣಿಕ ವರ್ಷವೋ ನೀವು ಅಂದ್ಕೊಂಡಿರೋದಕ್ಕಿಂತ ಉತ್ತಮ ಸಾಧನೆಯನ್ನು ಮಾಡತಕ್ಕಂತಹ ವರ್ಷ ಈ ಶೋಭಕೃತ ನಾಮ ಸಂವತ್ಸರ ನಿಮಗೆ ಕೊಡ್ತದೆ. ಒಟ್ಟಾರೆ ಧನಸ್ಸು ರಾಶಿಯವರಿಗೆ ಬಹಳ ರಾಜಯೋಗ. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಭೂ ವ್ಯವಹಾರಗಳಿಂದ ಲಾಭಗಳನ್ನು ನೋಡ್ತೀರಿ. ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಉತ್ತಮ, ಭೂಮಿಗಳನ್ನು ಖರೀದಿ ಮಾಡಿಕೊಳ್ಬೇಕು ಅಂದರೆ ಉತ್ತಮ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂದ್ಕೊಂಡ್ರೂ ಸಹ ಉತ್ತಮವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಇದ್ದಾವೆ. ಆದರೂ ಸಹ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜಾತಕದಲ್ಲಿ ಏನಾದರೂ ಕೆಟ್ಟ ಗ್ರಹದ ದಶಾಭಕ್ತಿಗಳು ನಡೀತಾ ಇದ್ದರೆ ಅನಾನುಕೂಲಗಳು ಉಂಟಾಗ್ತವೆ. ಸೊ ಹಾಗಾಗಿ ಜಾತಕದ ರೀತಿಯ ಪರಿಹಾರದ ಕ್ರಮಗಳನ್ನು ಸಹ ಅನುಭವಿಸುವಂಥದ್ದು, ಅನುಸರಿಸುವಂಥದ್ದು ತುಂಬಾ ಉತ್ತಮ ಅಂತ ಹೇಳ್ತಾ ಪರಿಹಾರದ ಮಾರ್ಗಕ್ಕೆ ಬರೋಣ. ಧನಸ್ಸು ರಾಶಿಯವರಿಗೆ ಆಲ್ಮೋಸ್ಟ್ ಯಾವಾಗಲೂ ಕಣ್ಣು ದೃಷ್ಟಿ ದೋಷ ಜಾಸ್ತಿ ಆಗ್ತಿರುತ್ತೆ. ಶತ್ರು ಕಾಟ, ಹಿತಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟ ಜಾಸ್ತಿ ಆಗ್ತಾನೆ ಇರುತ್ತೆ. ಅಂಥವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈ ಶತ್ರು ಕಾಟದಿಂದ ಆಗಲಿ, ದೃಷ್ಟಿದೋಷಗಳಿಂದ ನಿವಾರಣೆಯನ್ನು ಪಡ್ಕೊಳ್ಳೇಬೇಕು. ಅದರಿಂದ ಒಂದು ರಕ್ಷಣೆ ಸಿಗಬೇಕು ಅಂತ ಹೇಳಿದ್ರೆ, ದೃಷ್ಟಿದೋಷ ನಿವಾರಣ ಮತ್ತು ಶತ್ರುತ್ವ ಒಂದು ನಿವಾರಣ ಕಪ್ಪನ್ನು ನಾನು ಮಾಡಿಕೊಡ್ತೀನಿ, ಅದನ್ನು ನೀವು ತರಿಸ್ಕೊಂಡು ಪ್ರತಿನಿತ್ಯ ಅದನ್ನು ಹಣೆಗೆ ಇಟ್ಕೊಳ್ಳಿ. ಅದಕ್ಕೆ ಏನೇನು ಡೀಟೇಲ್ಸ್ಗಳು ಬೇಕು, ಏನೇನು ಬೇಕು ಅನ್ನೋದನ್ನು ನೀವು ಕರೆ ಮಾಡಿದಾಗ ಹೇಳ್ತಾರೆ. ನಿಮಗೆ ಬೇಕಾದಂಥವರು ಅದನ್ನು ತರಿಸ್ಕೊಂಡು ಉಪಯೋಗವನ್ನು ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ನಕ್ಷತ್ರ ಅನುಸಾರದ ಫಲಗಳು. ಧನಸ್ಸು ರಾಶಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಗಣಪತಿ ದೇವರ ಪೂಜೆ, ಗಣಪತಿ ದೇವರ ಆರಾಧನೆ, ಅದರಲ್ಲೂ ಗಣಪತಿಯನ್ನು, ಪಚ್ಚೆ ಗಣಪತಿಯನ್ನು ಮನೆಯಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡ್ತಾ ಬನ್ನಿ. ಪಚ್ಚೆ ಗಣಪತಿಯ ಪೂಜೆ, ಪಚ್ಚೆ ಗಣಪತಿಗೆ ಗಕಾರ ಗಣಪತಿಯ ಅಷ್ಟೋತ್ತರದಿಂದ ನೀವು ಗರಿಕೆಯ ಅರ್ಚನೆಯನ್ನು ಮಾಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಒಳಿತುಂಟಾಗ್ತದೆ. ಆ ಪಚ್ಚೆ ಗಣಪತಿ ಬೇಕು ಅಂದರೂ ಸಹ ನಿಮಗೆ ಸಿಗುತ್ತವೆ. ನಿಮ್ಗೆ ಅಲ್ಲೆಲ್ಲೂ ಸಿಕ್ಕಲಿಲ್ಲ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಬೇಕಾದ್ರೆ ಅದ್ರ ಬಗ್ಗೆ ನನ್ನ ಮಾಹಿತಿಯನ್ನು ಕೊಟ್ಟು ನಿಮಗೆ ಕೊಡುವಂತಹ ವ್ಯವಸ್ಥೆಯನ್ನು ಸಹ ಮಾಡ್ತೀನಿ. ಪಚ್ಚೆ ಗಣಪತಿಯ ಪೂಜೆ, ಪಚ್ಚೆ ಗಣಪತಿಯ ಆರಾಧನೆ ಎಲ್ಲರಿಗೂ ಸಹ ಸುಖವನ್ನು ಕೊಡ್ತಕ್ಕಂತಹದ್ದು. ಅದೇ ರೀತಿಯಾಗಿ ನಿಮಗೆ ಮುಂದಿನ ನಕ್ಷತ್ರಗಳು, ಯಾಕಂದರೆ ಈ ನಕ್ಷತ್ರಗಳ ಅನುಸಾರವಾಗಿ ನಾನು ಪರಿಹಾರಗಳನ್ನು ಹೇಳ್ಕೊಳ್ಳುವಂಥದ್ದು ತುಂಬ ನಿಮಗೆ ಅನುಕೂಲವಾಗುತ್ತೆ. ಸೊ ಹಾಗಾಗಿ ಈ ಒಂದು ಪಚ್ಚೆ ಗಣಪತಿಯ ಪೂಜೆಯನ್ನು ನೀವು ಮೂಲ ನಕ್ಷತ್ರದವರು ಮಾಡಿಕೊಂಡ್ರೆ, ಪೂರ್ವಾಷಾಢ ನಕ್ಷತ್ರದವರು ನೀವು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಲಕ್ಷ್ಮೀ ನೃಸಿಂಹದೇವರ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಅದರಲ್ಲೂ ಶನೈಶ್ಚರಕೃತ ಲಕ್ಷ್ಮೀ ನೃಸಿಂಹ ಸ್ತೋತ್ರವಿದೆ. ಶನೈಶ್ಚರ ದೇವರೇ ಸ್ವತಃ ಒಂದು ಲಕ್ಷ್ಮೀ ನೃಸಿಂಹದೇವರ ಸ್ತುತಿಯನ್ನು ಮಾಡಿದ್ದಾರೆ. ಆ ಸ್ಥಿತಿಯನ್ನು ನೀವು ಓದ್ಕೊಳ್ತಾ ಬನ್ನಿ, ಪ್ರತಿದಿನ ಪಾರಾಯಣ ಮಾಡ್ಕೊಳ್ತಾ ಬನ್ನಿ, ನಿಮ್ಮೆಲ್ಲರಿಗೂ ಸಹ ಅನುಕೂಲವಾಗುತ್ತೆ. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು ಸಾಕ್ಷಾತ್ ನಿಮ್ಮ
ಕುಲದೇವರ ಪೂಜೆ ಕುಲದೇವರ ಆರಾಧನೆಯನ್ನು ಪ್ರತಿನಿತ್ಯ ದೀಪಾರಾಧನೆ ಮಾಡ್ಕೊಳ್ತಾ ಬನ್ನಿ. ಅದರಲ್ಲೂ ಸಂಧ್ಯಾಕಾಲದಲ್ಲಿ ನೀವು ಮಾಡ್ಕೊಳ್ತಾ ಬರೋದು, ಸೂರ್ಯಾಸ್ತಮಾನವಾಗ್ತಾ ಇದ್ದ ಹಾಗೆ ಮನೆಯಲ್ಲಿ ದೀಪವನ್ನು ಹೊತ್ತಿಸಿ ಮನೆಯ ಒಂದು ಹಸಿ ಹಾಲಿನ ನೈವೇದ್ಯವನ್ನು ಮಾಡಿ ದೇವರಿಗೆ ನೀವು ಪೂಜೆ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಕುಲದೇವರ ಸಂಪೂರ್ಣ ಆಶೀರ್ವಾದವು ಸಿಗುತ್ತೆ. ಇನ್ನು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ರಾಶಿ ಗೊತ್ತಿರುತ್ತೆ ನಕ್ಷತ್ರ ಗೊತ್ತಿರಲ್ಲ. ಅಂಥವ್ರು ಏನಪ್ಪ ಮಾಡ್ಕೊಳ್ಬೇಕು ಅಂತಂದರೆ, ನೀವು ಇರುವಂತಹ ಗ್ರಾಮದೇವರ ಪೂಜೆಯನ್ನು ಮಾಡಬೇಕಾಗತ್ತೆ. ಅದರಲ್ಲೂ ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ, ಅಷ್ಟಮಿ, ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷದ ಅಷ್ಟಮಿ ತಿಥಿಗಳಂದು ನಿಮ್ಮ ಗ್ರಾಮದೇವರ ದೇವಸ್ಥಾನಕ್ಕೆ ಹೋಗಿ ರಾಗಿ ಅಂಬಲಿಯನ್ನು ಒಂದು ಕೊಟ್ಟು ಅಮ್ಮನವರಿಗೆ ಆಗಲಿ, ಅಲ್ಲಿರುವಂಥ ಗ್ರಾಮದೇವರು ಯಾರಿರ್ತಾರೆ ಅವರಿಗೆ, ಅದು ಹನುಮರಾಗಬಹುದು, ಈಶ್ವರ ದೇವರಾಗಬಹುದು, ನರಸಿಂಹದೇವರೇ ಆಗಬಹುದು, ರಾಮದೇವರೇ ಆಗಬಹುದು, ಜಾಸ್ತಿ ಅಮ್ಮನವರು ಇರ್ತಾರೆ. ಅಮ್ಮನವರ ಒಂದು ದೇವಸ್ಥಾನಕ್ಕೆ ಅದು ಮಾರಮ್ಮ ಆಗಬಹುದು, ಪಟ್ಟಾಲಮ್ಮ ಆಗಬಹುದು, ಮುತ್ಯಾಲಮ್ಮ ಆಗಬಹುದು, ಬೀರಮ್ಮ ಆಗಬಹುದು, ಹೊನ್ನಾಳಮ್ಮ ಆಗಬಹುದು, ಕೆಂಪಮ್ಮ ಆಗಬಹುದು, ಚೌಡಮ್ಮ ಆಗಬಹುದು, ತುಂಬ ಜನ ಗ್ರಾಮ ದೇವಿಯರಿದ್ದಾರೆ. ನಿಮ್ಮ ನಿಮ್ಮ ಗ್ರಾಮದ ಆ ದೇವಿಯ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ರಾಗಿ ಅಂಬಲಿಯನ್ನು ನೈವೇದ್ಯವನ್ನು ಮಾಡಿಸಿ ಅಲ್ಲೇ ಬಂದಂತಹ ಭಕ್ತರಿಗೆ, ಒಂದು 4-5 ಭಕ್ತರಿಗೆ ಕೊಟ್ಟು ನೀವು ಸಹ ಸ್ವಲ್ಪ ಅದನ್ನು ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡ್ತಾ ಬನ್ನಿ. ನಿಮಗೆ ಸಂಪೂರ್ಣ ದೇವರ ಕೃಪಾಶೀರ್ವಾದವು ಆಗುತ್ತೆ. ಇಷ್ಟೆಲ್ಲ ಮಾಡಿಯೂ ಕೊನೆಗೆ ಮನುಷ್ಯ ಮನುಷ್ಯನಾಗಿ ಬದುಕೋದನ್ನು ಮರೆತರೆ ಖಂಡಿತವಾಗಿಯೂ ಪ್ರಯೋಜನವಿಲ್ಲ. ಇನ್ನೇನು ಬೇಸಿಗೆ ಕಾಲ ಶುರುವಾಗುತ್ತೆ, ನಿಗಿನಿಗೆ ಆ ಬಿಸಿಲು ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಈಗಾಗಲೇ ಪ್ರಭೆ ತಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಂಥದ್ರಲ್ಲಿ ಇನ್ನು ನಿಮಗೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಮನೆ ಟೆರಸ್ನಲ್ಲಿ ಮನೆ ಮುಂದೆಗಡೆ ಒಂದಿಷ್ಟು ನೀರಿನ ವ್ಯವಸ್ಥೆಯನ್ನು ಮಾಡಿ, ಸಾಧ್ಯವಾದಷ್ಟು ಅವ್ರಿಗೂ ಊಟವನ್ನು ಹಾಕಿ ನೀರುಗಳನ್ನು ಕೊಡಿ, ಅವುಗಳು ಸಹ ಬದುಕಲಿ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ ಅಂತ ಹೇಳ್ತಾ ಧನಸ್ಸು ರಾಶಿಯವರ ಶ್ರೀ ಶೋಭಕೃತನಾಮ ಸಂವತ್ಸರದ ಯುಗಾದಿಯ ವರ್ಷ ಭವಿಷ್ಯದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.